ತು ಸಹ ನೋವುನತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾಮಧೀತಮಸ್ತು ಮಾ ವಿಶ್ವಿಸಾವಹೈ ಓಂ ಶಾಂತಿ ಶಾಂತಿ ಶಾಂತಿಃ. ಚೆನ್ನಾಗಿ ಬುದ್ಧಿ, ನಿಧಾನವಾಗಿ ನೇತ್ರ ಸ್ಪರ್ಶ ಮಾಡಿ, ಚರ್ಮ ಸ್ಪರ್ಶ, ಕರ್ಣ ಸ್ಪರ್ಶ ಮಾಡ್ತಾ ನಿಧಾನವಾಗಿ ಎರಡು ಹಸ್ತ ಮುಂದೆ ತನ್ನಿ, ನಿಧಾನವಾಗಿ ಕಣ್ಬಿಡಿ. ಸಮಸ್ತ ಬಸವ ಟಿ ವಿ ವೀಕ್ಷಕರಿಗೆ ಇಂದಿನ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ವಿಶೇಷ ಕಾರ್ಯಕ್ರಮ ಅಂದರೆ ಮಂಡಿ ನೋವಿಗೆ ಸಂಬಂಧಪಟ್ಟ ಕೆಲವು ಆಸನಗಳು ಮತ್ತು ಸ್ಪೈನಲ್ ಕಾರ್ಡ್ ಬ್ಯಾಕ್ ಪೇನ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಕೆಲವು ಆಸನಗಳನ್ನ ಮಾಡಿ ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ಲೂಸಿಂಗ್ ಎಕ್ಸಸೈಸ್ ಮಾಡೋಣ, ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ ಮಾಡೋಣ. ನಿಧಾನವಾಗಿ ಉಸಿರು ತೊಗೊಳ್ತಾ ಎರಡು ಹಸ್ತ ಚಾಚಿ, ನಿಧಾನವಾಗಿ ಎರಡು ಕೈ ಮುಂದೆ ತೊಗೊಂಬತ್ತಾ, ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಇಂಟರ್ಲಾಕ್ ಮಾಡಿ, ಬ್ರೀತ್ ತೊಗೊಳ್ತಾ ಎರಡು ಹಸ್ತ ಮೇಲೆತ್ಕೊಡಿ. ಬ್ರೀತ್ ತೊಗೊಳ್ತಾ ಎರಡು ಹಸ್ತ ಮೇಲೆ ತೊಗೊಳ್ಳಿ, ಬ್ರೀತ್ ಔಟ್ ಮಾಡ್ತಾ ಎರಡು ಹಸ್ತ ನಿಧಾನವಾಗಿ ಇಳಿಸಿ. 1 2 3 4 5 ಹಾಗೆ ಮುಂದೆ 1 ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಎರಡು ಕೈನ ನಿಧಾನ ಮೇಲೆ ತೊಗೊಳ್ತಾ ನಿಧಾನವಾಗಿ ರೈಟ್ ಸೈಡ್ ಬೆಂಡ್ ಆಗಿ 1 2 ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ರಿಲ್ಯಾಕ್ಸ್, ಎರಡು ಕೈ ಫೋಲ್ಡ್ ಮಾಡ್ಕೊಳ್ಳಿ, ಹಾಗೆ ಇರಲಿ, ತಲೆ ಹಿಂದೆಗಡೆ ತೊಗೊಂಬನ್ನಿ, ನಿಧಾನವಾಗಿ ಮಂಡಿ ಮುಡಿಸೋಕೆ ಪ್ರಯತ್ನ ಪಡಿ. 1 2 ಬ್ರೀತ್ ಔಟ್ ಮಾಡ್ತಾ ಕೆಳಗಾಗಿ, ಮತ್ತೆ ಉಸಿರು ತೊಗೊಳ್ತಾ ಮೇಲೆ ಬನ್ನಿ, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. 4 5 6 7 8 9 10. ರಿಲ್ಯಾಕ್ಸ್ ಆಗಿ ಟ್ವಿಸ್ಟಿಂಗ್ ಕೂಡ ನಿಧಾನವಾಗಿ ರೈಟ್ ಸೈಡ್ ಎಲ್ಬೋನ ಲೆಫ್ಟ್ ಲೆಗ್ ಟಚ್ ಮಾಡೋಕ್ಕೆ ಪ್ರಯತ್ನ ಪಡಿ. 1 ಮತ್ತೆ ಬ್ರೀತ್ ಹೊಳ್ತಾ ಮೇಲೆ ಬನ್ನಿ, 2 ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್. ರಿಲ್ಯಾಕ್ಸ್, ಎರಡು ಕೈ ನಿಧಾನ ಬಿಡಿಸಿ, ಎರಡು ಕಾಲು ಮುಂದೆ ಚಾಚಿ, ಎರಡು ಮಂಡಿ ಶೇಕ್ ಮಾಡ್ಕೊಳ್ಳಿ. ನಿಧಾನವಾಗಿ ಎರಡು ಹಸ್ತ ಬ್ರೀತ್ ತೊಳ್ತಾ ಮೇಲೆ ತೊಳಿ, ಟ್ವಿಸ್ಟಿಂಗ್. 1 2 3 4 ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಹಣೆ ಭಾಗನ ರೈಟ್ ಲೆಫ್ಟ್ ಸೈಡ್ ಟಚ್ ಮಾಡಿ, ಮತ್ತೆ ಬ್ರೀತ್ ತೊಗೊಳ್ತಾ ಮೇಲೆ ಬನ್ನಿ, ರೈಟ್ ಸೈಡ್ ಆಪೋಸಿಟ್ ಸೈಡ್ ಬ್ರೀತ್ ಔಟ್. 5 ರಿಲ್ಯಾಕ್ಸ್, ಎರಡು ಕೈ ಇಳಿಸ್ಕೊಳ್ಳಿ, ನಿಧಾನವಾಗಿ ಎರಡು ಹಸ್ತ ಮೇಲೆ ತೊಗೊಳ್ಳಿ, ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಮುಂದೆ ಬನ್ನಿ. 1 ಮತ್ತೆ ಬ್ರೀತ್ ತೊಗೊಳ್ತಾ ಮೇಲೆ ಬನ್ನಿ, 2 3 4 5 ಹಾಗೆ ಮತ್ತೆ ಬ್ರೀತ್ ತೊಳ್ತಾ ಮೇಲೆ ಬನ್ನಿ. ಎರಡು ಪಾದ ಸ್ವಲ್ಪ ಓಪನ್ ಮಾಡಿ, ಇನ್ನೂ ಓಪನ್ ಮಾಡಿ, ಮತ್ತೊಂದು ಬಾರಿ ದೀರ್ಘ ಉಸಿರು ತೊಗೊಳ್ಳಿ, ಬ್ರೀತ್ ತೊಳ್ತಾ ಎರಡು ಕೈ ಸ್ಟ್ರೆಚ್ ಮಾಡ್ತಾ ನಿಧಾನವಾಗಿ ಮೇಲೆ ಎಳ್ಕೊಳ್ಳಿ, ಮತ್ತೊಂದ್ಸಲಿ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಮುಂದೆ ಹೋಗಿ. 1 2 3
4 5 ಹಾಗೆ ಹೋಲ್ಡ್ ಮಾಡಿ 1 2 3 4 5 ರಿಲ್ಯಾಕ್ಸ್. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬನ್ನಿ. ಈಗ ನಿಧಾನವಾಗಿ ಎರಡು ಕೈ ಬಿಡಿಸ್ಕೊಳ್ಳಿ, ಬಲಿಗೆ ಎಸ್ತಾ ಎಡಗಾಲು ಪಾದಕ್ಕೆ ಸ್ಪರ್ಶ ಮಾಡ್ತಾ ನಿಧಾನವಾಗಿ ಹಣೆ ಭಾಗ ಮೊಣಕಾಲು ಟಚ್ ಮಾಡಿ 1 ಎಡಗೆ ಎಸ್ತಾ ಬೆನ್ನಿಂದ ತಗೊಂಬನ್ನಿ 2 3 4 5 6 ರಿಲ್ಯಾಕ್ಸ್. ಮತ್ತೆ ಎರಡು ಕಾಲು ಇನ್ನೂ ಚಾಚಿ, ಸಾಧ್ಯವಾದಷ್ಟು ಚಾಚಿ. ನಿಧಾನವಾಗಿ ಎರಡು ಕೈ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಹೋಲ್ಡ್ ಮಾಡಿ ರಿಲ್ಯಾಕ್ಸ್. ಬ್ರೀತ್ ಇನ್ ಬ್ರೀತ್ ಔಟ್. ನಿಧಾನವಾಗಿ ಸುತ್ತೊಳ್ತಾ ಮೇಲೆ ಬನ್ನಿ. ಎರಡು ಕೈ ಮೀರವಾಗಿ ಮೇಲೆ ಎತ್ಕೊಳ್ಳಿ. ಈಗ ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ಮುಂದೆ ಬಾಗಿ ಮತ್ತೆ ಬ್ರೀತ್ ತಗೊಳ್ತಾ ಮೇಲೆ ಬನ್ನಿ. ಮತ್ತೆ ಬ್ರೀತ್ ತಗೊಳ್ತಾ ಎರಡು ಕೈ ಮೇಲೆ ತಗೊಳ್ಳಿ. ಬ್ರೀತ್ ಇನ್ ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್. ರಿಲ್ಯಾಕ್ಸ್. ಎರಡು ಕೈ ಬಿಡಿಸ್ಕೊಳ್ಳಿ. ನಿಧಾನವಾಗಿ ಬೆನ್ ಮೇಲೆ ಬನ್ನಿ. ನಿಧಾನವಾಗಿ ರೈಟ್ ಲೆಗ್ ಫೋಲ್ಡ್ ಮಾಡ್ಕೊಳ್ಳಿ, ಲೆಫ್ಟ್ ಲೆಗ್ ಸ್ವಲ್ಪ ಮೇಲೆ ಎತ್ಕೊಳ್ಳಿ. 1 2 3 4 5 6 7 8 9 10 ಆ್ಯಂಡ್ ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಕಾಲು ಹಾಗೆ ಇರಲಿ, 30 ಡಿಗ್ರಿ ಮೇಲೆ, ಎರಡು ಹಸ್ತ ಮುಂದೆ ತಗೊಳ್ಳಿ. ನಿಧಾನವಾಗಿ ರೈಟ್ ಲೆಗ್ ಮೇಲೆ ತಗೊಳ್ಳಿ, ಫುಲ್ಲಿ ರೊಟೇಟ್. 1 2 3 4 5 ಆಪೋಸಿಟ್ ಸೈಡ್. 1 2 3 4 5 ರಿಲ್ಯಾಕ್ಸ್. ಆಪೋಸಿಟ್ ಲೆಗ್, ಲೆಫ್ಟ್ ಲೆಗ್ 90 ಡಿಗ್ರಿ ಮೇಲೆ ತಗೊಳ್ತಾ ನಿಧಾನವಾಗಿ ರೊಟೇಟ್ ಮಾಡ್ತಾ ಹೋಗಿ. 1 2 3 4 5 ಆಪೋಸಿಟ್ ಸೈಡ್ ರಿವರ್ಸ್. 1 2 3 4 5 ರಿಲ್ಯಾಕ್ಸ್. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಮತ್ತೆ ನಿಧಾನಕ್ಕೆ ಬ್ರೀತ್ ತಗೊಳ್ತಾ ನಿಧಾನವಾಗಿ ಎರಡು ಪಾದ ಮೇಲೆ ತಗೊಳ್ಳಿ, ಪೂರ್ತಿಯಾಗಿ ರೊಟೇಟ್ ಮಾಡ್ತಾ ಹೋಗಿ. 1 2 3 4 5 ರಿಲ್ಯಾಕ್ಸ್. ಆಪೋಸಿಟ್ ಸೈಡ್. 1 2 3 4 5 ರಿಲ್ಯಾಕ್ಸ್. ಎರಡು ಕಾಲು ಮೇಲೆ ತಗೊಳ್ಳಿ, ಬ್ರೀತ್ ತಗೊಳ್ತಾ ನಿಧಾನವಾಗಿ ಎರಡು ಕಾಲು ಶೇಕ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಮತ್ತೆ ಎರಡು ಕೈ ಮುಂದೆ ಚಾಚು, ತ ನಿಧಾನವಾಗಿ ಮೇಲೆ ಬನ್ನಿ. ಎರಡು ಕೈ ಸೈಡಿಗೆ ತಗೊಂಬನ್ನಿ. ಬ್ರೀತ್ ಔಟ್ ಮಾಡ್ತಾ ಎರಡು ಕೈ ನೇರವಾಗಿ ಇಳಿಸಿ ಮ್ಯಾಟ್ ಮಧ್ಯೆ ಬನ್ನಿ. ಇಂದಿನ ಸಂಚಿಕೆಯಲ್ಲಿ ಮಂಡಿ ನೋವಿಗೆ ಸಂಬಂಧಪಟ್ಟ ಕೆಲವು ಆಸನಗಳು ಮಾಡೋಣ. ಮೊದಲಿಗೆ ವಜ್ರಾಸನ. ವಜ್ರಾಸನ ಮಾಡೋ ರೀತಿ ನೋಡ್ಕೊಳ್ಳಿ. ಮೊದಲು ಬಲಗಾಲು ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಳ್ತಾ ಪಾದನ ಪೂರ್ತಿಯಾಗಿ ಓಪನ್ ಮಾಡಬೇಕು. ಹೀಲ್ಸ್ ಸ್ವಲ್ಪ ಓಪನ್ ಮಾಡಿ, ಹಾಗೆ ನಿಧಾನವಾಗಿ ಎರಡು ಕೈ ಸಪೋರ್ಟ್ ತಗೊಳ್ಳಿ. ಎಡಗಾಲನ್ನ ಫೋಲ್ಡ್ ಮಾಡಿ, ನಿಧಾನವಾಗಿ ಪೂರ್ತಿಯಾಗಿ ಪಾದ ಓಪನ್ ಮಾಡಿ. ಬಾಡಿ ಸ್ಟ್ರೈಟ್ ಇರಲಿ, ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಮಾಡ್ತಾ ನಿಧಾನವಾಗಿ ಎರಡು ಹಸ್ತ ಮೇಲೆ ತಗೊಳ್ಳಿ. ಇಂಟರ್ಲಾಕ್ ಮಾಡ್ತಾ ನಿಧಾನವಾಗಿ ಪೂರ್ತಿಯಾಗಿ ಸ್ಟ್ರೆಚ್ ಮಾಡಿ ಪದ್ಮ ಪರ್ವತಾಸನದಲ್ಲಿ ಹೋಲ್ಡ್ ಮಾಡಬೇಕು. ಹಾಗೆ ವಜ್ರ ಪರ್ವತಾಸನ, ನಿಧಾನವಾಗಿ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ, ಹಾಗೆ ಹೋಲ್ಡ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಬ್ರೀತ್ ಔಟ್ ಮಾಡಿ, ಹಾಗೆ ನಿಧಾನವಾಗಿ ಎರಡು ಹಸ್ತನ
ಎರಡು ಪಾದದ ಪಕ್ಕ ತೊಗೊಂಬನ್ನಿ. ನಿಧಾನವಾಗಿ ಶೋಲ್ಡರ್ ಓಪನ್ ಮಾಡಿ, ಚೆಸ್ಟ್ ಮ್ಯಾಕ್ಸಿಮಮ್ ಪುಷ್ ಮಾಡ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಿ, ನಿಧಾನವಾಗಿ ದೃಷ್ಟಿ ಮುಂದೆ ನೋಡ್ತಾ ಹಾಗೆ ನಿಧಾನವಾಗಿ ಹಣೆ ಭಾಗನ ನೆಲಕ್ಕೆ ಟಚ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಬ್ರೀತ್ ಔಟ್ ಮಾಡ್ತಾ ಹಾಗೆ ಅದೇ ಸ್ಥಿತಿಲಿ ಹೋಲ್ಡ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. 1, 2, 3, 4, 5. ರಿಲ್ಯಾಕ್ಸ್, ನಿಧಾನವಾಗಿ ಬ್ರೀತ್ ತೋಳ್ತಾ ಮೇಲೆ ಬನ್ನಿ. ಎರಡು ಕೈ ಮೇಲೆ ತಗೊಳ್ಳಿ, ಮತ್ತೆ ಸ್ಟ್ರೆಚ್ ಮಾಡಿ ಬ್ರೀತ್ ತೊಳ್ತಾ. ಹಾಗೆ ಸ್ಲೋಲಿ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಇಳಿಸ್ತಾ ಬನ್ನಿ. ಎರಡು ಕಾಲು ಇನ್ನೂ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ಈಗ ಎರಡು ಮಂಡಿ ಭಾಗನ ಓಪನ್ ಮಾಡಿ, ಮಂಡುಕಾಸನ. ಎರಡು ಮಂಡಿ ಕಾಲಾದಷ್ಟು ಓಪನ್ ಮಾಡಿ, ಮಂಡಿ ಮೇಲೆ ಹೋಲ್ಡ್ ಮಾಡಿ. ಎರಡು ಕೈ ಮೇಲೆ ಎತ್ಕೊಳ್ಳಿ ಬ್ರೀತ್ ತೊಳ್ತಾ. ಹಾಗೆ ನಿಧಾನವಾಗಿ ಎಡಗೆ ಎಸ್ತ ಕೆಳಗಡೆ ಡೌನ್ ಮಾಡಿ ನೆಲಕ್ಕೆ ಟಚ್ ಮಾಡ್ತಾ, ನಿಧಾನವಾಗಿ ಬಲಿಗೆ ಹಸ್ತನ ಟಚ್ ಮಾಡ್ತಾ, ಎರಡು ಹಸ್ತ ಮುಂದೆ ಜಾರಿಸ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಿ, ಚೆಸ್ಟ್ ರೈಸ್ ಮಾಡ್ತಾ, ದೃಷ್ಟಿ ನೇರ ಇರಲಿ. ನಿಧಾನವಾಗಿ ಚಿನ್ ಭಾಗ ಟಚ್ ಮಾಡ್ತಾ ಹೋಲ್ಡ್ ಮಾಡಿ. ಇದೇ ಸ್ಥಿತಿಲಿ ಹೋಲ್ಡ್ ಮಾಡಿ. ಮಂಡಿ ಭಾಗ, ತೊಡೆ ಭಾಗ ಎರಡು ಟಚ್ ಆಗಿರಲಿ. ಪೂರ್ತಿ ಹಸ್ತ ಟಚ್ ಮಾಡ್ತಾ, ಎದೆ ಭಾಗ ಟಚ್ ಮಾಡ್ತಾ, ದೃಷ್ಟಿ ನೇರ ಇರಲಿ. ಬ್ರೀತ್ ಇನ್, ಬ್ರೀತ್ ಔಟ್. 1, 2, 3, 4, 5. ರಿಲ್ಯಾಕ್ಸ್, ನಿಧಾನವಾಗಿ ಬ್ರೀತ್ ತೊಳ್ತಾ ಮೇಲೆ ಬನ್ನಿ. ಸುಪ್ತ ವೀರಾಸನ. ಎರಡು ಮಂಡಿ ಸೇರಿಸಿ ಹಾಗೆ ಸ್ವಲ್ಪ ಓಪನ್ ಮಾಡ್ಕೊಳ್ಳಿ. ನಿಧಾನವಾಗಿ ಬಲಗೈಸ್ತದಿಂದ ಬಲಗಾಲು ಮಂಡಿ ಮೊಣಕಾಲು ಪಾದನ ಲಾಕ್ ಮಾಡಿ, ಎಡಗೈಸ್ತಿಂದ ಎಣಗಾಲು ಮೊಣಕಾಲು ಪಾದನ ಲಾಕ್ ಮಾಡ್ತಾ, ನಿಧಾನವಾಗಿ ಎಲ್ಬೋ ಕೆಳಗಡೆ ಟಚ್ ಮಾಡಿ, ಎಡಗೆ ಎಲ್ಬೋ ಟಚ್ ಮಾಡ್ತಾ, ನಿಧಾನವಾಗಿ ನೆಕ್ ಓಪನ್ ಮಾಡಿ ಇಲ್ಲಿ ಹೋಲ್ಡ್ ಮಾಡಬೇಕು ಸ್ಥಿತಿಲಿ. ನಿಧಾನವಾಗಿ ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಹಾಗದೇ ಇರೋರು ನಿಧಾನವಾಗಿ ನೆತ್ತಿ ಭಾಗನ ಎಲ್ಲಕ್ಕೆ ಟಚ್ ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಇಲ್ಲಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ನಿಮಗೆ ವಿಶ್ರಾಂತಿ ತೊಗೊಳ್ಳಿ. ಇಲ್ಲಿ ನಿಮಗೆ ಫ್ರೀ ಅನ್ನಿಸ್ತು ಅಂದರೆ ನಿಧಾನವಾಗಿ ಕುತ್ತಿಗೆ ಭಾಗನ ಓಪನ್ ಮಾಡ್ತಾ ಬೆನ್ನನ್ನು ಟಚ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ, ಎರಡು ಹಸ್ತ ನಿಧಾನವಾಗಿ ಬ್ರೀತ್ ತೊಗೊಳ್ತಾ, ಹಿಂದೆಗಡೆ ಇಂಟರ್ಲಾಕ್ ಮಾಡ್ತಾ, ಟ್ವಿಸ್ಟ್ ಮಾಡ್ತಾ ಹೋಲ್ಡ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಿಧಾನವಾಗಿ ಮಂಡಿ ಭಾಗ ಪೂರ್ತಿ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ, ಸೊಂಟದ ಭಾಗದಿಂದ ಎಳಿತಾ ಹೋಗ್ತಾ ಇರ್ತದೆ, ನರಭಾಗ ನರಮಂಡಲ ಏನಿದೆ ನಾಭಿ ಕೆಳಗೆ ಬರುವಂಥ ನರಮಂಡಲ ಪೂರ್ತಿ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ. ಇಲ್ಲಿ ನೀವು ರಿಲ್ಯಾಕ್ಸ್ ಮಾಡ್ತಾ ಬ್ರೀತ್ ತೊಗೊಳ್ತಾ, ಬ್ರೀತ್ ಔಟ್ ಮಾಡ್ತಾ ಹೋಲ್ಡ್ ಮಾಡಬೇಕು. 1, 2, 3, 4, 5. ರಿಲ್ಯಾಕ್ಸ್, ನಿಧಾನವಾಗಿ ಎರಡು ಹಸ್ತ ಮುಂದೆ ತೊಗೊಳ್ಳಿ. ಎರಡು ಪಾದದ ಮೊಣಕಾಲನ್ನ ಈಗ ಲಾಕ್ ಮಾಡ್ಕೊಳ್ತಾ, ನಿಧಾನವಾಗಿ ಎಲ್ಬೋ ಸಪೋರ್ಟ್ ತೊಗೊಳ್ತಾ, ನಿಧಾನವಾಗಿ ನೆತ್ತಿ ಭಾಗ ಟಚ್ ಮಾಡಿ, ಇಲ್ಲಿ ಮತ್ತೊಂದು ಬಾರಿ ರಿಲ್ಯಾಕ್ಸ್ ಮಾಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಈಗ ನಿಧಾನವಾಗಿ ಎಲ್ಬೋ ಸಪೋರ್ಟ್ ತೊಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಈ ರೀತಿ ಮಾಡೋದ್ರಿಂದ ನಮ್ಮ ಮಂಡಿ ಭಾಗ ಏನಾಗುತ್ತೆ, ಪೂರ್ತಿಯಾಗಿ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ, ಮಂಡಿ ಪೇನ್ ಆದಷ್ಟು ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಮತ್ತು ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡಿ. ನಿಧಾನವಾಗಿ ಒಂದೊಂದೇ ಕಾಲನ್ನ ಬಿಡಿಸಿ, ಬಲಗಾಲು ಬಿಡಿಸ್ಕೊಳ್ಳಿ, ಎಡಗಾಲು ಬಿಡಿಸಿ, ಎರಡು ಕಾಲು ಸ್ವಲ್ಪ ಲೂಸ್ ಮಾಡಿ. ಮಾಡೋವಾಗ ಸ್ವಲ್ಪ ನಮಗೆ ಮಂಡಿ ನೋವು ಕಾಣಿಸ್ಕೊಳ್ಳುತ್ತೆ, ಮಾಡೋದ ಮೇಲೆ ಅಷ್ಟೇ ಫ್ರೀ ಆಗಿರುತ್ತೆ, ಹಗುರವಾಗಿರುತ್ತೆ. ನಿಧಾನವಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಇದೇ ರೀತಿ ಆಸನ ಮಾಡೋ ಮುಖಾಂತರನೇ ಮಾಡಬೇಕು ಅಂತ ಇಲ್ಲ, ಮನೇಲಿ ಊಟ ಮಾಡಬೇಕಾದ್ರೂ ನೀವು ಅದೇ ಸಮಯನ ನೀವು ಯೂಸ್ ಮಾಡ್ಕೋಬೋದು. ಊಟಕ್ಕೆ ಕುತ್ಕೊಳ್ಳೋವಾಗ ಸೋಫಾ ಮೇಲೆ ಇನ್ನೂ ನಿಮಗೆ ಬೆನಿಫಿಟ್ ಜಾಸ್ತಿ ಸಿಗ್ತದೆ, ಸೋಫಾ ಮೇಲೆ ನಿಮಗೆ ತುಂಬ ಆರಾಮಾಗಿರುತ್ತದೆ. ಸೋಫಾ ಮೇಲೆ ಕುತ್ಕೊಳ್ಳೋವಾಗ ನೀವು ಊಟ ಮಾಡುವಾಗ ಎರಡು ಕಾಲನ್ನ ಈ ರೀತಿ ಮಡಚ್ಕೊಂಡು ಈ ರೀತಿ ಕುತ್ಕೊಂಡು ಊಟ ಮಾಡೋದಕ್ಕೆ ಪ್ರಯತ್ನ ಪಡಿ. ಈ ರೀತಿ ಮಾಡೋದ್ರಿಂದನೂ ನಿಮಗೆ ಮಂಡಿ ನೋವು ಆದಷ್ಟು ಕಮ್ಮಿ ಆಗೋಕ್ಕೆ ಪ್ರಯತ್ನ ಪಡಿ, ಮಂಡಿ ನೋವು ಆದಷ್ಟು ಕಮ್ಮಿ ಆಗ್ತಾ ಹೋಗ್ತಾ ಇರ್ತದೆ. ಈ ರೀತಿ ಮಾಡಿ, ಈ ರೀತಿ ಕುತ್ಕೊಂಡು ನೀವು ಟಿ ವಿ ನೋಡ್ತಾನೂ ಊಟ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದನೂ ಬೆನಿಫಿಟ್ ಸಿಗ್ತಾ ಹೋಗ್ತಾ ಇರ್ತದೆ ನಿಮಗೆ. ಈಗ ನೆಕ್ಸ್ಟ್ ನಾವು ಬ್ಯಾಕ್ ಪೇನಿಗೆ ಸಂಬಂಧಪಟ್ಟ ಕೆಲವು ಆಸನಗಳು ಮಾಡೋಣ, ಸ್ಪೈನಲ್ ಕಾರ್ಡಿಗೆ ಸಂಬಂಧಪಟ್ಟ ಆಸನಗಳು. ಈಗ ನಿಧಾನವಾಗಿ ಎರಡು ಕಾಲನ್ನ ಹೀಗೆ ನೇರವಾಗಿ ಮಂಡಿ ಮೇಲೆ ಬನ್ನಿ. ನಿಧಾನವಾಗಿ ಎರಡು ಹಸ್ತ ಒತ್ತಿ, ನಿಧಾನವಾಗಿ ಬಲಗಾಲು ಪೂರ್ತಿಯಾಗಿ ಚಾಚಿ, ಎಡಗಾಲು ಚಾಚಿ, ಪೂರ್ತಿ ಹೊಟ್ಟೆ ಮೇಲೆ ಬನ್ನಿ, ನಾಭಿ ಮೇಲೆ ಬನ್ನಿ. ನಿಧಾನವಾಗಿ ನೆಕ್ ಓಪನ್ ಮಾಡಿ, ನಿಧಾನವಾಗಿ ಇಲ್ಲಿ ಎರಡು ಕೈ ಚಾಚುತ್ತಾ ನಿಧಾನವಾಗಿ ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ
ಹೆಬ್ಬೆಳು ಫೋಲ್ಡ್ ಮಾಡ್ಕೊಳ್ಳಿ, ಹಾದಿ ಮುಷ್ಟಿ, ಹಾಗೆ ಬಲಿಗೆ ಹೆಬ್ಬೆಳನ್ನ ಫೋಲ್ಡ್ ಮಾಡ್ಕೊಳ್ಳಿ, ಹೆಬ್ಬೆಳ ಮೇಲೆ ನಾಲ್ಕು ಬೆರಳು ತೊಗೊಂಬತ್ತ ನಿಧಾನವಾಗಿ ಎರಡು ಹಸ್ತನ ತೊಡೆ ಕೆಳಗೆ ತೊಗೊಂಡು ಬನ್ನಿ. ತೊಡೆ ಕೆಳಗೆ ತೊಗೊಂಬರ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಬೇಕು, ಚಿನ್ ಭಾಗ ಟಚ್ ಮಾಡಿ ನಿಧಾನವಾಗಿ ಎಡಗಾಲು ಪಾದನ ಬ್ರೀತ್ ತೊಗೊಳ್ತಾ ಎತ್ಕೋಬೇಕು. ಬ್ರೀತ್ ಔಟ್ ಮಾಡ್ತಾ ಹೋಗ್ಬಾರ್ತಾ ಹೀಗೆ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಎಷ್ಟು ಸಾಧ್ಯನೋ ಅಷ್ಟು ಪೂರ್ತಿ ತೊಡೆ ಭಾಗ ಮೇಲೆ ಬರಬೇಕು. ಆ ರೀತಿ ಪೂರ್ತಿ ಎಳಿತಾ ಹೋಲ್ಡ್ ಮಾಡಬೇಕು, ದೃಷ್ಟಿ ನೇರ ಇರಲಿ, ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡ್ತಾ ಹೋಲ್ಡ್ ಮಾಡಬೇಕು. ಸಲಭಾಸನ ಸ್ಥಿತಿ 1 2 3 4 5 ರಿಲ್ಯಾಕ್ಸ್. ಹಾಗೆ ನಿಧಾನವಾಗಿ ಬಲಗಾಲು ಪಾದ ಬ್ರೀತ್ ತೊಗೊಳ್ತಾ ಬಲಗಾಲು ಪಾದನ ಮೇಲೆ ಹೇಳ್ಕೊಳ್ಳಿ. 1 2 3 4 5 ರಿಲ್ಯಾಕ್ಸ್. ಈ ರೀತಿ ಇಳಿಯೋದ್ರಿಂದ ನಮ್ಮ ಸ್ಪೈನಲ್ ಕಾರ್ಡ್ ಮೇಲೆ ಏನು ಮಜಲ್ಸ್ ಕ್ಯಾಚ್ ಆಗಿರುತ್ತೆ ಇದು ನಮಗೆ ಇಲ್ಲಿ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ, ಅದು ಓಪನ್ ಆಗ್ತಾ ಹೋಗ್ತಾಯಿರ್ತದೆ, ಸ್ಪೈನಲ್ ಕಾರ್ಡ್ ಸ್ಟ್ರೈಟ್ ಆಗ್ತಾ ಹೋಗ್ತಾಯಿರ್ತದೆ, ಇಲ್ಲಿರೋ ನೋವು ನಿವಾರಣೆ ಆಗ್ತಾ ಹೋಗ್ತಾಯಿರ್ತದೆ. ಹಾಗೆ ಮತ್ತೆ ನಿಧಾನವಾಗಿ ಎರಡು ಹಸ್ತನ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡಿ ಬ್ರೀತ್ ತೊಗೊಳ್ತಾ ಪ್ರೆಷರ್ ಕೊಡ್ತಾ ಅಟ್ ಎ ಟೈಮ್ 2 ಕಾಲ್ನು ಮೇಲೆ ಎತ್ಕೊಳ್ಳಿ. ಈ ಸ್ಥಿತಿಲಿ ಹೋಲ್ಡ್ ಮಾಡಿ 1 2 3 4 5 ರಿಲ್ಯಾಕ್ಸ್. ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡಿ, ಎರಡು ಹಸ್ತ ಮುಂದೆ ತೊಗೊಂಬನ್ನಿ. ಮಕರಾಸನ ಸ್ಥಿತಿ, ಕುತ್ತಿಗೆ ಎಡಕ್ಕೆ ಇಲ್ಲ ಬಲಕ್ಕೆ ಈ ರೀತಿ ಮಾಡ್ತಾ ರಿಲ್ಯಾಕ್ಸ್ ಮಾಡ್ತಾ ಹೋಗಿ. ಉಸಿರು ತೊಗೊಳ್ಳಿ, ಉಸಿರು ಬಿಡಿ. ನಿಧಾನವಾಗಿ ಎರಡು ಹಸ್ತ ಭುಜದ ಪಕ್ಕ ತೊಗೊಳ್ಳಿ, ಭುಜದ ನೇರ ಇರಬೇಕು, ಎಲ್ಬೋ ಫೋಲ್ಡ್ ಮಾಡ್ಕೊಳ್ಳಿ, ಎಲ್ಬೋ ಈ ರೀತಿ ಓಪನ್ ಆಗಬಾರ್ದು, ಎಲ್ಬೋ ನಮ್ಮ ದೇಹದ ಬೆನ್ ರಿಬ್ಗೆ ಹೀಗೆ ಟಚ್ ಆಗಿರಬೇಕು. ನಿಧಾನವಾಗಿ ನೆಕ್ ಓಪನ್ ಮಾಡ್ತಾ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ಚಿನ್ ಭಾಗ ಓಪನ್ ಮಾಡಿ ನೆಕ್ ಓಪನ್ ಮಾಡಿ ಚೆಸ್ಟ್ ರೈಸ್ ಮಾಡ್ತಾ ನಿಧಾನವಾಗಿ ಮೇಲೆ ಬರಬೇಕು. ಚೆಸ್ಟ್ ಪುಷ್ ಮಾಡ್ತಾ ಶೋಲ್ಡರ್ ಓಪನ್ ಆಗಿರಲಿ ಪೂರ್ತಿ, ನಿಧಾನವಾಗಿ ನೆಕ್ ಅಪ್ ಮಾಡಿ ಹೋಲ್ಡ್ ಮಾಡಿ. ಈ ರೀತಿ ಪ್ರೆಷರ್ ಮಾಡೋದ್ರಿಂದ ಏನಾಗುತ್ತೆ, ಸ್ಪೈನಲ್ ಕಾರ್ಡ್ ಪೂರ್ತಿ ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ. ಇಲ್ಲಿ ಹೋಲ್ಡ್ ಮಾಡಬೇಕು ಸ್ಥಿತಿಲಿ, ನಿಧಾನವಾಗಿ ಉಸಿರು ತೊಗೊಳ್ಳಿ, ಉಸಿರು ಬಿಡಿ, ಉಸಿರಾಟ ಗಮನಿಸ್ತಾ ಹೋಗಿ. 1 2 3 4 5 ರಿಲ್ಯಾಕ್ಸ್. ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ಮತ್ತೆ ಮಕರಾಸನ ಸ್ಥಿತಿ, ಮತ್ತೆ ಎರಡು ಹಸ್ತನ ಶೋಲ್ಡರ್ ಪಕ್ಕ ತೊಗೊಂಬನ್ನಿ. ನಿಧಾನವಾಗಿ ಶೋಲ್ಡ್ರಿಂದ ಆದಷ್ಟು ಒಳಗಡೆ ತೊಗೊಳ್ಳಿ. ಊರ್ಧ್ವಮುಖ ಸ್ವಾನಾಸನ, ನಿಧಾನವಾಗಿ ಎರಡು ಪಾದ ಓಪನ್ ಮಾಡಿಕ್ಕೆ ನಿಧಾನವಾಗಿ ಎರಡು ಹಸ್ತ ಒತ್ತುತ್ತಾ ನಿಧಾನವಾಗಿ ಎಲ್ಬೋ ಫೋಲ್ಡ್ ಮಾಡ್ಕೊಳ್ತಾ ಸೊಂಟ ಆದಷ್ಟು ಮುಂದೆ ತೊಗೊಬರ್ಬೇಕು. ಸೊಂಟ ಈ ರೀತಿ ಮುಂದೆ ತೊಗೊಂಬರ್ತಾ ಪುಷ್ ಮಾಡ್ತಾ ಶೋಲ್ಡ್ರ್ ಓಪನ್ ಮಾಡಿ ಚೆಸ್ಟ್ ರೈಸ್ ಮಾಡ್ತಾ ನೆಕ್ ಅಪ್ ಮಾಡಿ ಹೋಲ್ಡ್ ಮಾಡಬೇಕು. ನೀ ಟಚ್ ಆಗಬಾರ್ದು, ನೀ ಪೂರ್ತಿ ಗ್ಯಾಪ್ ಆಗಿರಲಿ. ಎರಡು ಇಲ್ಲಿ ಸ್ಟ್ರೆಚ್ ಮಾಡಿ ನಿಧಾನವಾಗಿ ಬ್ರೀತ್ ತೊಗೊಳ್ತಾ ನೆಕ್ ಅಪ್ ಮಾಡ್ತಾ ಹೋಲ್ಡ್ ಮಾಡಬೇಕು. ಎಲ್ಬೋ ಟೈಟ್ ಮಾಡಿ 1 2 3 4 5 ರಿಲ್ಯಾಕ್ಸ್. ವಜ್ರಾಸನ ಸ್ಥಿತಿ, ಶಶಂಕಾಸನ, ಬೇಬಿ ಸಿಟ್ಟಿಂಗ್ ಪೋಸ್ಟರ್. ನಿಧಾನವಾಗಿ ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡಿ, ಮತ್ತೆ ಹೊಟ್ಟೆ ಭಾಗ ಮೇಲೆ ಬನ್ನಿ. ಈಗ ನಿಧಾನವಾಗಿ ಬಲಗೆ ಹಸ್ತ ಮುಂದೆ ಚಾಚಿ ನೇರವಾಗಿರಲಿ, ಎಲ್ಬೋ ಟೈಟ್ ಮಾಡಿ, ದೃಷ್ಟಿ ನೇರ ಇರಲಿ. ಹಾಗೆ ನಿಧಾನವಾಗಿ ಬಲಗಾಲು ಪ್ರೆಸ್ ಮಾಡ್ತಾ ಎಡಗಾಲು ಪಾದ ನಾವು ಓಪನ್ ಮಾಡಿ ಈ ರೀತಿ ಹೋಲ್ಡ್ ಮಾಡಿ. 1 2 3 4 5 ಅರ್ಧ ನೌಕಾಸನ. ಹಾಗೆ ಎಡಗೆ ಹಸ್ತ ಚಾಚಿ ಪೂರ್ತಿ ಟೈಟ್ ಮಾಡಿ ಬಲಗಾಲು ಪಾದ ಚೂಪಾಗಿರಲಿ. 1 2 3 4 5 ಈ ರೀತಿ ಆಪೋಸಿಟ್ ಎಳಿಯೋದ್ರಿಂದ ಏನಾಗುತ್ತೆ, ಇಲ್ಲಿ ಸಂಬಂಧಪಟ್ಟ ಯಾವುದೇ ನರಗಳು ಲಾಕ್ ಆಗಿದ್ದರೆ ಇಲ್ಲಿ ಓಪನ್ ಆಗ್ತಾ ಹೋಗ್ತಾ ಇರ್ತದೆ, ಆ್ಯಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ. ರಿಲ್ಯಾಕ್ಸ್, ಬ್ರೀತ್ ತೊಗೊಳ್ಳಿ, ಬ್ರೀತ್ ಔಟ್ ಮಾಡಿ. ನೌಕಾಸನ, ಈಗ ಎರಡು ಕೈ ಚಾಚಿ ಮುಂದೆ ನಿಧಾನವಾಗಿ ಎರಡು ಪಾದ ಮೇಲೆ ಹೇಳ್ಕೊಳ್ಳಿ, ಪ್ರೆಷರ್ ಕೊಡ್ತಾ ಎರಡು ಹಸ್ತ ಮೇಲೆ ತೊಗೊಳ್ಳಿ. ನಿಧಾನವಾಗಿ ಹೊಟ್ಟೆ ಮೇಲೆ ನಾಭಿ ಮೇಲೆ ಬ್ಯಾಲೆನ್ಸ್ ಮಾಡ್ತಾ
ಶೇಕ್ ಮಾಡ್ತಾ ಹೋಗಿ. 1 2 3 4 5 ರಿಲ್ಯಾಕ್ಸ್, ಬ್ರೀತ್ ಇನ್ ಬ್ರೀತ್ ಔಟ್. ಮಕರಾಸನ ಸ್ಥಿತಿಲಿ ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಎರಡು ಕೈ ಹಿಂದೆ ತಗೊಂಬನ್ನಿ. ಸರ್ಪಾಸನ ನಿಧಾನವಾಗಿ ಶೋಲ್ಡರ್ ಓಪನ್ ಮಾಡಿ, ಚೆಸ್ಟ್ ಆದಷ್ಟು ಮುಂದೆ ಪುಷ್ ಮಾಡ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಪ್ರೆಸರ್ ಕೊಡ್ತಾ ನಿಧಾನವಾಗಿ ಚೆಸ್ಟ್ ಅಪ್ ಮಾಡ್ತಾ ಹೋಲ್ಡ್ ಮಾಡಬೇಕು. 1 2 3 4 5 ನೀವು ಓಪನ್ ಮಾಡಿರಿ, ಹಾಗೆ ಇರಬೇಕು. ಸ್ಲೋಲಿ ಸ್ಲೋಲಿ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಮತ್ತೆ ಮಕರಾಸನ ಸ್ಥಿತಿಗೆ ಬರ್ತಾ ಎರಡು ಕೈ ಬಿಡಿಸ್ಕೊಳ್ಳಿ. ರಿಲ್ಯಾಕ್ಸ್, ಬ್ರೀತ್ ಇನ್ ಬ್ರೀತ್ ಔಟ್. ಈ ರೀತಿ ನಾನು ಇಲ್ಲಿ 5 ಕೌಂಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದು 20-30 ಕೌಂಟ್ ಹೋಲ್ಡ್ ಮಾಡೋದ್ರಿಂದ ಬೆನಿಫಿಟ್ ಜಾಸ್ತಿ ಸಿಗ್ತಾ ಹೋಗ್ತಾ ಇರ್ತದೆ. ರಿಲ್ಯಾಕ್ಸ್, ಮತ್ತೆ ನಿಧಾನವಾಗಿ ಎರಡು ಹಸ್ತ ಹಿಂದೆ ತಗೊಳ್ಳಿ, ಎರಡು ಕಾಲು ಫೋಲ್ಡ್ ಮಾಡ್ಕೊಳ್ಳಿ. ಧನುರಾಸನ ಸ್ಥಿತಿ, ನಿಧಾನವಾಗಿ ಎರಡು ಮೊಣಕಾಲನ್ನ ಲಾಕ್ ಮಾಡ್ಕೊಳ್ಳಿ, ಎಲ್ಬೋ ಟೈಟ್ ಮಾಡಿ, ನೆಕ್ ಓಪನ್ ಮಾಡ್ತಾ ನಿಧಾನವಾಗಿ ಎರಡು ಪಾದ ಮೇಲೆ ಎಳ್ಕೋಬೇಕು, ಆದಷ್ಟು ಮೇಲೆ ಎಳ್ಕೊಳ್ಳಿ. ಸಾಧ್ಯವಷ್ಟು ಮೇಲೆ ಎಳ್ಕೊಳ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡ್ತಾ ಬ್ಯಾಲೆನ್ಸ್ ಮಾಡಬೇಕು. 1 2 3 4 5 ರಿಲ್ಯಾಕ್ಸ್. ಮಕರಾಸನ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಈ ರೀತಿ ಮಾಡೋದ್ರಿಂದ ಬೆನ್ನು ನೋವಿಗೆ ಸಂಬಂಧಪಟ್ಟ ಎಲ್ಲ ನೋವುಗಳು ನಿವಾರಣೆ ಆಗ್ತಾ ಹೋಗ್ತಾ ಇರ್ತದೆ. ರಿಲ್ಯಾಕ್ಸ್. ಈಗ ಎರಡು ಕೈ ಹಿಂದೆ ತಗೊಳ್ಳಿ, ಕುತ್ತಿಗೆ ಹಿಂದೆ ತಗೊಳ್ಳಿ. ನಿಧಾನವಾಗಿ ಹಣೆಯನ್ನು ಪ್ರೆಸ್ ಮಾಡಿ, ತಲೆ ಇವಾಗ ಪ್ರೆಸ್ ಮಾಡ್ತಾ ನಿಧಾನವಾಗಿ ನೆಕ್ ಓಪನ್ ಮಾಡ್ತಾ ನಿಧಾನವಾಗಿ ಮೇಲೆ ಬನ್ನಿ. ಎರಡು ಕೈ ಟೈಟ್ ಇರಲಿ, ಎಲ್ಬೋ ಓಪನ್ ಮಾಡಿ, ಚೆಸ್ಟ್ ರೈಸ್ ಮಾಡ್ತಾ ದೃಷ್ಟಿ ನೇರ ಇರಲಿ. ಇಲ್ಲಿ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಅಪ್ಪರ್ ಸ್ಪೈನಲ್ ಕಾರ್ಡ್ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ, ಹಾಗೆ ಹೋಲ್ಡ್ ಮಾಡಬೇಕು. 1 2 ಪಾದ ಚೂಪಿಗಿರಲಿ, ಮಂಡಿ ಟೈಟ್ ಮಾಡಿ, ತೊಡೆ ಟೈಟ್ ಮಾಡಿ. 2 3 4 5 ರಿಲ್ಯಾಕ್ಸ್, ಸ್ಲೋಲಿ ಕಮ್ ಡೌನ್. ನಿಧಾನವಾಗಿ ಎರಡು ಕೈ ಬಿಡಿಸ್ಕೊಳ್ತಾ ನಿಧಾನವಾಗಿ ಮತ್ತೆ ಮಕರಾಸನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್ ಮಾಡಿ, ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ, ರಿಲ್ಯಾಕ್ಸ್ ಮಾಡಿ. ಹಾಗೆ ನಿಧಾನವಾಗಿ ಬೆನ್ ಮೇಲೆ ಬನ್ನಿ. ನಿಧಾನವಾಗಿ ಪೂರ್ತಿ ಬೆನ್ ಮೇಲೆ ಬನ್ನಿ, ಎರಡು ಕೈ ಚಾಚಿ ಶವಾಸನ ಸ್ಥಿತಿ. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಮತ್ತೆ ಬ್ರೀತ್ ತಗೊಳ್ತಾ ಎರಡು ಕಾಲನ್ನ ಫೋಲ್ಡ್ ಮಾಡ್ಕೊಳ್ಳಿ, ಎಲ್ಬೋ ಫೋಲ್ಡ್ ಮಾಡ್ಕೊಳ್ಳಿ, ಹೊಟ್ಟೆ ಮೇಲೆ ತಗೊಂಬನ್ನಿ. ನಿಧಾನವಾಗಿ ಈಗ ಬ್ರೀತ್ ತಗೊಳ್ತಾ ನಿಧಾನವಾಗಿ ಸೊಂಟದ ಭಾಗ ಮೇಲೆ ಎತ್ಕೊಳ್ಳಿ, ಸೇತು ಬಂದಾಸನ. ನಿಧಾನವಾಗಿ ಎರಡು ಪಾದದ ಮೊಣಕಾಲನ್ನ ಈಗ ಲಾಕ್ ಮಾಡ್ಕೊಳ್ತಾ ನಿಧಾನವಾಗಿ ಬ್ರೀತ್ ತಗೊಳ್ತಾ ಸೊಂಟನ ಆದಷ್ಟು ಮೇಲ್ಕೊಳ್ತಾ ಫೋಲ್ಡ್ ಮಾಡಬೇಕು. ಈಗ ಹೋಲ್ಡ್ ಮಾಡಿ, ರಿಲ್ಯಾಕ್ಸ್ ಮಾಡಿ. 1 2 3 4 5 ಈಗ ಇನ್ನೂ ಹೆಚ್ಚು ಎಫೆಕ್ಟ್ ಬೇಕು ಅಂದರೆ ರೈಟ್ ಲೆಗ್ನ ನೀರವಾಗಿ ಮೇಲೆ ಎತ್ಕೊಳ್ತಾ ಹೋಲ್ಡ್ ಮಾಡಬೇಕು, ಪೂರ್ತಿ ಎಳಿತಾ ಹೋಗಬೇಕು. ಸ್ಟ್ರೆಚ್ ಮಾಡಿ, ಹಾಗೆ ಹೋಲ್ಡ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಹಾಗೆ ಲೆಫ್ಟ್ ಲೆಗ್, 1 2 3 4 5 ರಿಲ್ಯಾಕ್ಸ್. ನಿಧಾನ ಉಸಿರು ತಗೊಳ್ಳಿ, ಉಸಿರು ಬಿಡಿ, ರಿಲ್ಯಾಕ್ಸ್ ಮಾಡಿ. ಈಗ ನಿಧಾನವಾಗಿ ಎರಡು ಪಾದ ಮೇಲೆ ಎತ್ಕೊಳ್ತಾ ನಿಧಾನವಾಗಿ ಪದ್ಮಾಸನ ಹಾಕ್ಕೊಳ್ಳಿ. ಎರಡು ಹಸ್ತ ಹಿಂದೆ ತಗೊಂಡೋಗಿ ಬ್ರೀತ್ ತಗೊಳ್ತಾ ಇಂಟರ್ಲಾಕ್ ಮಾಡಿ, ಟ್ವಿಸ್ಟ್ ಮಾಡ್ತಾ ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ಎಂಟೈರ್ ಬಾಡಿಗೆ ರಿಲ್ಯಾಕ್ಸ್ ಕೊಡ್ತಾ ಹೋಗೋಣ. ನಿಧಾನವಾಗಿ ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಮತ್ಸ್ಯಾಸನ ಸ್ಥಿತಿ, ನಿಧಾನವಾಗಿ ಮತ್ಸ್ಯಾಸನ ಮಾಡೋ ವಿಧಾನ ನೋಡ್ಕೊಳ್ಳಿ. ನಿಧಾನವಾಗಿ ಪದ್ಮಾಸನ ಹಾಕಿ ಫಸ್ಟು
ನಿಧಾನವಾಗಿ ಎರಡು ಹಸ್ತ ಹಿಂದೆ ತಗೊಳ್ತಾ ನಿಧಾನವಾಗಿ ಬ್ರೀತ್ ಔಟ್ ಮಾಡ್ತಾ ಎರಡು ಕಾಲನ್ನ ಮಡ್ಚ್ಕೊಳ್ತಾ ನಿಧಾನವಾಗಿ ಎರಡು ಪಾದದ ಹೆಬ್ಬೆರಳ ಈಗ ಲಾಕ್ ಮಾಡ್ಕೊಳ್ತಾ ನಿಧಾನವಾಗಿ ಕಾಲನ್ನ ಕೆಳಗಿರಿಸ್ತಾ ಹೋಗೋಣ. ನಿಧಾನವಾಗಿ ಪೂರ್ತಿಯಾಗಿ ಸ್ಟ್ರೆಚ್ ಮಾಡ್ತಾ ಎಲ್ಬ ಫೋಲ್ಡ್ ಮಾಡ್ತಾ ನೆಲಕ್ಕೆ ಟಚ್ ಮಾಡ್ತಾ ನೆತ್ತಿ ಭಾಗನ ಹೊತ್ತುತ್ತಾ ನಿಧಾನವಾಗಿ ಈ ಸ್ಥಿತಿಲಿ ಹೋಲ್ಡ್ ಮಾಡೋಣ. ಎಲ್ಬ ಓಪನ್ ಆಗಬಾರ್ದು, ಎಲ್ಬ ಆದಷ್ಟು ಒಳಗಡೆ ಎಳ್ಕೊಳ್ಳಿ. ಈ ಸ್ಥಿತಿಲಿ ಹೋಲ್ಡ್ ಮಾಡಿ. ಹೀಗೆ ಮಾಡೋದ್ರಿಂದ ಥೈರಾಯ್ಡ್ನ ಸಮಸ್ಯೆ ನಿವಾರಣೆ ಆಗ್ತಾ ಹೋಗ್ತಾ ಇರ್ತದೆ. ಇಲ್ಲಿ ಹೋಲ್ಡ್ ಮಾಡಬೇಕು, ಮಿನಿಮಮ್ 30 ಸೆಕೆಂಡ್ ಆದರೂ ಹೋಲ್ಡ್ ಮಾಡಬೇಕು. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ನೆಕ್ ಪೂರ್ತಿ ಓಪನ್ ಆಗ್ತಾ ಹೋಗ್ತಾ ಇರ್ತದೆ, ಕುತ್ತಿಗೆ ಭಾಗ ಆಕ್ಟಿವ್ ಆಗ್ತಾ ಹೋಗ್ತಾ ಇರ್ತದೆ. 1 2 3 4 5 ರಿಲ್ಯಾಕ್ಸ್. ನಿಧಾನವಾಗಿ ಮೊದಲಿಗೆ ಕೈ ಬಿಡಿಸ್ಕೊಳ್ಳಿ, ಎರಡು ಕೈ ಬಿಡಿಸ್ಕೊಳ್ಳಿ, ಎರಡು ಹಸ್ತ ತಲೆ ಪಕ್ಕ ತಗೊಂಡು ನಿಧಾನವಾಗಿ ನೆತ್ತಿ ಭಾಗನ ಬಿಡಿಸ್ಕೊಳ್ತಾ ನಿಧಾನವಾಗಿ ಬೆನ್ನನ್ನು ಕೆಳಗಡೆ ಇಳಿಸ್ತಾ ಎರಡು ಹಸ್ತ ಮುಂದೆ ಚಾಚಿ ನಿಧಾನವಾಗಿ ಎರಡು ಪಾದನ ಮೇಲೆ ಹೇಳ್ಕೊಳ್ತಾ ನಿಧಾನವಾಗಿ ಒಂದೊಂದೇ ಕಾಲು ಬಿಡಿಸ್ತಾ ಮತ್ತೆ ರಿಲ್ಯಾಕ್ಸ್. ಸವಾಸನ ಸ್ಥಿತಿ. ಬ್ರೀತ್ ತಗೊಳ್ಳಿ, ಬ್ರೀತ್ ಔಟ್ ಮಾಡಿ. ಈಗ ಚಕ್ರಾಸನ ಹೋಗೋಣ. ಹಾಗೆ ಬೆನ್ನ ಮೇಲೆ ಬನ್ನಿ, ಎರಡು ಕಾಲು ಫೋಲ್ಡ್ ಮಾಡ್ಕೊಳ್ಳಿ ನಿಧಾನವಾಗಿ. ಏಕದಮ್ ಸೊಂಟ ಮೇಲೆ ಎತ್ತಬಾರ್ದು, ನಿಧಾನವಾಗಿ ಎರಡು ಹಸ್ತನ ಫೋಲ್ಡ್ ಮಾಡ್ಕೊಳ್ತಾ ನಿಧಾನವಾಗಿ ಕುತ್ತಿಗೆ ಪಕ್ಕ ತಗೊಂಬನ್ನಿ. ನಿಧಾನವಾಗಿ ಇಲ್ಲಿ ಬ್ರೀತ್ ತಗೊಳ್ತಾ ನಿಧಾನವಾಗಿ ನೆತ್ತಿ ಭಾಗನ ಟಚ್ ಮಾಡ್ತಾ ಹೋಲ್ಡ್ ಮಾಡಬೇಕು. ಸೊಂಟ ಯಾರು ಮೊದಲನೇ ಮೇಲೆ ಎತ್ತಬಾರ್ದು, ನೆತ್ತಿ ಭಾಗ ಟಚ್ ಮಾಡ್ತಾ ಇಲ್ಲಿ ಹೋಲ್ಡ್ ಮಾಡಬೇಕು. ನಿಮಗೆ ಕಂಫರ್ಟಬಲ್ ಆಗಿದ್ರೆ ಮಾತ್ರ ಎಲ್ಬ ಟೈಟ್ ಮಾಡ್ತಾ ನಿಧಾನವಾಗಿ ಲಿಫ್ಟ್ ಮಾಡಬೇಕು. ಲಿಫ್ಟ್ ಮಾಡ್ತಾ ನಿಧಾನವಾಗಿ ಸಾಧ್ಯವಾದಷ್ಟು ಎರಡು ಕಾಲನ್ನ ಹತ್ತಿರ ತಗೊಬರ್ತಾ ನಿಧಾನವಾಗಿ ಹೋಲ್ಡ್ ಮಾಡಿ. ಇಲ್ಲಿ ನೀವು ಕಂಫರ್ಟಬಲ್ ಇತ್ತು ಅಂದರೆ ನಿಧಾನವಾಗಿ ರೈಟ್ ಲೆಗ್ನ ಮೇಲೆ ಎತ್ತಬೇಕು. ಏಕಪಾದ ಚಕ್ರಾಸನ. ಇಲ್ಲಿ ರಿಲ್ಯಾಕ್ಸ್ ಮಾಡಿ. 1 2 3 4 5 ರಿಲ್ಯಾಕ್ಸ್. ಹಾಗೆ ಎಡಗಾಲು. 1 2 3 4 5 ರಿಲ್ಯಾಕ್ಸ್. ನಿಧಾನವಾಗಿ ಎರಡು ಪಾದ ಆದಷ್ಟು ಒಳಗಡೆ ಎಳ್ಕೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ, ಎರಡು ಕೈ ಬಿಡಿಸ್ಕೊಳ್ಳಿ. ನಿಧಾನವಾಗಿ ಬರ್ತಾ ಎರಡು ಹಸ್ತ ಮುಂದೆ ಒತ್ತುತ್ತಾ ನಿಧಾನವಾಗಿ ಎರಡು ಪಾದ ಓಪನ್ ಮಾಡ್ತಾ ಪಶ್ಚಿಮೋತ್ತಾನಾಸನದಲ್ಲಿ ರಿಲ್ಯಾಕ್ಸ್ ಮಾಡ್ತಾ ಹೋಗ್ಬೇಕು. ಬೆನ್ನು ನೋವಿಗೆ ಸಂಬಂಧಪಟ್ಟ ಮತ್ತು ಮಂಡಿ ನೋವಿಗೆ ಸಂಬಂಧಪಟ್ಟ ಕೆಲವು ಆಸನಗಳನ್ನು ನೋಡಿದಿರಿ. ಮತ್ತೆ ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಎಲ್ಲರಿಗೂ ಶರಣು, ಶರಣಾರ್ಥಿ.